ಹಲೋ ಫುಡೀಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಪರ್ದಾಸ್ ಕಿಚನ್. ಇವತ್ತು ಒಂದು ಸಿಂಪಲ್ ಆಗಿರೋ ಸ್ವೀಟ್ ಡಿಶ್ ನ ಹೇಗೆ ಮಾಡೋದು ಅಂತ ನೋಡೋಣ. ಅದೇ ಶಂಕರ್ಪಾಳೆ. ಇದು ತುಂಬಾನೇ ಸಿಂಪಲ್ ಮಾಡೋಕ್ಕೆ ಆ್ಯಂಡ್ ತಿನ್ನೋ ಕೂಡ ಸಕ್ಕದಾಗಿರುತ್ತೆ. ನೀವೆಲ್ಲರೂ ಒಂದ್ಸತಿ ಟ್ರೈ ಮಾಡಿ, ನಿಮ್ಗೂ ಇಷ್ಟ ಆಗೇ ಆಗುತ್ತೆ. ಇದನ್ನ ಹೇಗೆ ಮಾಡೋದು, ಏನೇನು ಬೇಕು ಅಂತ ತಿಳ್ಕೊಳಕ್ಕೆ ಬನ್ನಿ ನಮ್ಮ ಜೊತೆ. ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಲೋಟ ಸಕ್ಕರೆ ಮತ್ತು ಒಂದು ಲೋಟ ಹಾಲು ಹಾಕ್ಕೊತ ಇದ್ದೀನಿ. ಹಾಲೇನು ಬಿಸಿದಲ್ಲ, ರೂಮ್ ಟೆಂಪ್ರೇಚರ್ದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಫುಲ್ ಹಾಲಲ್ಲಿ ಕರಗಬೇಕು. ಅಕಸ್ಮಾತ್ ಸಕ್ಕರೆ ಕ್ರಿಸ್ಟಲ್ ಏನಾರು ಇದ್ದರೆ ನಾವು ಹಿಟ್ಟು ಕಲಿಸ್ತಾ ಅಥವಾ ಉಜ್ತಾ ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡಿ, ಈಗ ಸಕ್ಕರೆ ಫುಲ್ ಕರಗಿದೆ. ಅದಕ್ಕೆ ನಾನು ಒಂದು ಲೋಟ ತುಪ್ಪ ಹಾಕ್ಕೊತ ಇದ್ದೀನಿ. ಇದು ತುಪ್ಪ ಕರಗಿರೋ ತುಪ್ಪ ಇದು. ಅಕಸ್ಮಾತ್ ಚಳಿಗೆ ನಿಮ್ಮ ಮನೇಲಿ ಗಟ್ಟಿಯಾಗಿದೆ ಅಂದರೆ ಒಂದೇ ಒಂದು ನಿಮಿಷ ಅದನ್ನು ಬಿಸಿ ನೀರಲ್ಲಿ ಅಥವಾ ಬಿಸಿಲಿಗಿಟ್ಟರೆ ಅದು ಕರಗುತ್ತೆ. ಈಗ ನೋಡಿ, ನಾವು ಹಾಕಿದಾಗ ಅದು ತುಪ್ಪ ಮತ್ತು ಹಾಲು ಸಪ್ರೇಟ್ ಆಗಿತ್ತು. ನೀವು ಕೈಯಾಡಿಸ್ತಾ ವಿಡಿಯೋದಲ್ಲಿ ನೋಡ್ಬೋದು ಅದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಹಾಲು ತುಪ್ಪ ಒಂದೇ ಆಗ್ತಾ ಇದೆ. ಇದು ಹತ್ತಿರ ನಂಗೆ ಒಂದು 2 ನಿಮಿಷ ತೊಗೊಂಡಿದೆ. ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನೀವು ವಿಡಿಯೋದಲ್ಲಿ ನೋಡಿದ್ದೀರಲ್ಲ. ಇದು ಒಂದು ಇದಕ್ಕೆ ಕೀ. ಇದು ಒಬ್ಬೊಬ್ರಿಗೆ ಚೆನ್ನಾಗಿ ಬರಲ್ಲ ಅಂತಾರೆ. ಏನಕ್ಕೆ ಅಂದರೆ ಅವ್ರ ಹತ್ರ ಚೆನ್ನಾಗಿ ಮಿಕ್ಸ್ ಮಾಡಿರಲ್ಲ ಒಂದೊಂದ್ಸತಿ. ಇದು ನೋಡಿ, ಇದು ಪ್ರಾಪರ್ ಕನ್ಸಿಸ್ಟೆನ್ಸಿ. ಈ ಥರ ಆದಾಗ ಇದಕ್ಕೆ ನಾವು ಹಿಟ್ಟು ಹಾಕ್ಕೊಳ್ಳೋಣ. ಈಗ ನೋಡಿ, ನಾನಿಲ್ಲ 6 ಕಪ್ ಮೈದಾ ಹಿಟ್ಟನ್ನ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ಒಟ್ಟಿಗೆ ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಅದನ್ನು ಕೈಯಾಡಿಸ್ತಾ ಬರೋಣ, ಮಿಕ್ಸ್ ಮಾಡೋಣ. ಈಗ ನೋಡಿ, ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕಿತ್ತು ನನಗೆ, ನಾನು ಹಾಕ್ಕೊಂಡಿದ್ದೀನಿ. ಇದು ನೋಡಿ, ಇದು ಪ್ರಾಪರ್ ಕನ್ಸಿಸ್ಟೆನ್ಸಿ. ಇದಕ್ಕೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಗಟ್ಟಿಯಾಗಿ ಬರೋ ತನಕ ಕೈಯಾಡಿಸ್ಬೇಕು. ಈಗ ನೋಡಿ, ಈಗ ನಾನು 6 ಕಪ್ ತೊಗೊಂಡಿದ್ದೆ ಅನ್ನಲ್ಲ, ಅದರಲ್ಲಿ ಒಂದು 1/2 ಕಪ್ ಅಷ್ಟು ಹಿಟ್ಟು ಉಳಿದಿದೆ. ಈಗ ಇದನ್ನು ಈ ಥರ ಚೆನ್ನಾಗಿದೆಲ್ಲ, ಈ ಥರ ಗಟ್ಟಿಗಾದಮೇಲೆ ನಮ್ಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಒಂದು 15 ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿ ನೆನೆಯೋಕ್ಕಿಡೋಣ. ಇದು ಚೆನ್ನಾಗಿ ನೆನೆದಷ್ಟು ತುಂಬ ಚೆನ್ನಾಗಾಗುತ್ತೆ. ಈಗ 15 ನಿಮಿಷ ಆದಮೇಲೆ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಲಟ್ಸೋಕ್ಕೆ ಯೂಸ್ ಮಾಡ್ಬೋದು. ಈಗ ನೋಡಿ, ನಾನು ದೊಡ್ಡ ಉಂಡೆ ತೊಗೊಂಡು ಅದನ್ನು ಚೆನ್ನಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಇದನ್ನು ತುಂಬ ತಳ್ಳಗೆ ಮಾಡೋಕ್ಕೆ ಹೋಗಬೇಡಿ. ಅದು ತಳ್ಳಗಾದರೆ ಏನಾಗುತ್ತೆ, ನಮಗೆ ತಿನ್ಬೇಕಾದ್ರೆ ಅದು ಆ ಸಾಫ್ಟ್ನೆಸ್ಸು ಅದೆಲ್ಲ ಏನೂ ಸಿಗೋಲ್ಲ. ಸೊ ಸ್ವಲ್ಪ ದಪ್ಪವಾಗಿ ಉತ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಪರೋಟ ಅಷ್ಟು ದಪ್ಪಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಸೈಡೆಲ್ಲ ಬಿರುಕ್ಬಿಟ್ಟಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ನಾವು ಯಾಕಂದರೆ ಅದನ್ನು ಶೇಪ್ ಕೊಡಬೇಕಂದ್ರೆ ಆ ಸೈಡಿಂದೆಲ್ಲ ತೆಗೆದು ಬಿಡ್ತೀವಿ, ಮಧ್ಯದಷ್ಟೇ ಯೂಸ್ ಮಾಡೋದು. ಎಲ್ಲ ಕಡೆ ಒಂದೇ ಲೆವೆಲಾಗಿ ಇರಬೇಕು, ಆವಾಗ ಅದು ಕರೆದಾಗ ಅವೆಲ್ಲ ಚೆನ್ನಾಗಿರುತ್ತೆ. ಇಲ್ಲ ಒಂದು ಕಡೆ ಬೇಗ ಬೇಯೋದು, ಒಂದು ಕಡೆ ಬೇಯದೇ ಇರೋದು, ಆ ಥರ ಆಗುತ್ತೆ. ಈಗ ನೋಡಿ, ನಾನು ಹೆಂಗೂ ಸೈಡೆಲ್ಲ ಕಟ್ ಮಾಡ್ಕೊಂಡಲ್ಲ, ಅದು ನಮಗೆ ಬಿರುಕ್ಬಿಟ್ಟಿದ್ದು ಎಲ್ಲ ಏನೂ ಕಾಣಿಸ್ತಾ ಇಲ್ಲ, ಚೆನ್ನಾಗಿ ಕ್ಲೀನಾಗಿ ಸ್ಕ್ವೇರ್ ಬಂದಿದೆ ಅಲ್ವಾ. ಈಗ ನೋಡಿ, ಅದು ನಮ್ಮಲ್ಲಿ ಕಟ್ಟರ್ ಇತ್ತು, ನಾನು ಅದನ್ನು ಕಟ್ಟರಲ್ಲಿ ತೊಗೊಂಡು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೀವು ಯಾವ ಶೇಪಿಗೆ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಈಗ ಅಕಸ್ಮಾತ್ ಆ ಕಟ್ಟರ್ ಇಲ್ಲ ಅಂದ್ರೂ ಚಾಕುವಲ್ಲೇ ನಾವು ಅದನ್ನು ಸ್ಕ್ವೇರ್ ಸ್ಕ್ವೇರಾಗಿ ಕಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದು ನಾನು ತೋರಿಸಿದ್ದೀನಲ್ಲ, ಇದು ಒಂದಿಷ್ಟು ದಪ್ಪ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಲೈಕ್ ಹೊರಗಡೆ ಕ್ರಿಸ್ಪಾಗಿ, ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದೇ ಥರ ನಾನು ಉಳಿದಿದ್ದ ಎಲ್ಲ ಹಿಟ್ಟನ್ನು ನಾನು ಅದನ್ನು ಉಜ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊತೀನಿ. ಈಗ ನೋಡಿ, ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ಅದೀಗ ಕಾದಿದೆ, ಒಂದೊಂದೇ ನಾನು ಹಾಕ್ತಾ ಬರ್ತಾ ಇದ್ದೀನಿ. ತುಂಬ ಒಟ್ಟಿಗೆ ಹಾಕಿ ಅದು ಕೈಯಾಡಿಸ್ತಾ ಇಲ್ಲ, ಒಂದೊಂದ್ಸತಿ ಒಡೆಯುತ್ತೆ, ಇಲ್ಲ ಕ್ಲೀನಾಗಿ ಬೇಯಲ್ಲ. ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪನೇ, ಒಂದು 5-6 ಬ್ಯಾಚ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳೋಣ. ಇದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ಗ್ಯಾಸ್ನ ತುಂಬ ಮೀಡಿಯಮ್ಮಾಗಿ ಇಟ್ಕೊಂಡು ಮಾಡಿ. ಜೋರಾಗಿ ಇಟ್ಕೊಂಡು ಮಾಡಿದ್ರೆ ಅದು ಮೇಲ್ಗಡೆ ಕಲರ್ ಬರುತ್ತೆ, ಒಳಗಡೆ ಬೆಂದೇ ಇರಲ್ಲ. ಸೊ ಇದನ್ನು ನಿಧಾನಕ್ಕೆ ಮಾಡೋದ್ರಿಂದ ಮೇಲ್ಗಡೆನೂ ಚೆನ್ನಾಗಿ ಕಲರ್ ಬರುತ್ತೆ, ಒಳಗಡೆನೂ ಬೇಯುತ್ತೆ. ನೀವು ತುಂಬ ದಿನ ಸ್ಟೋರ್ ಮಾಡ್ಬೋದು ಅದನ್ನು. ಈಗ ನೋಡಿ, ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೋಬೇಕು ನಾವು ಅದನ್ನು, ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಅದು. ಇಷ್ಟಾದರೆ ಸಾಕು, ನಾವು ಇದನ್ನು ತಕ್ಕೊಳ್ಳೋಣ. ಉಳಿದಿದ್ದನ್ನೆಲ್ಲದನ್ನು ನಾನು ಇದೇ ಥರ ಒಂದು 5-6 ಬ್ಯಾಚಲ್ಲಿ ಕರ್ಕೊತಿದ್ದೀನಿ ಇದನ್ನು. ಈಗ ನೋಡಿ, ನಾನು ಇಲ್ಲಿ ಎಲ್ಲ ಶಂಕರ್ಪಾಳೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕ್ರಿಸ್ಪಿನೆಸ್ ನೀವು ಈ ಸೌಂಡಲ್ಲಿ ಕೇಳ್ಬೋದು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಇದು ನೀವು 2 ವಾರ ತನಕ ಸ್ಟೋರ್ ಮಾಡಿಟ್ರೂ ಇದೇ ಕ್ರಿಸ್ಪಿನೆಸ್ ಅಲ್ಲಿರುತ್ತೆ, ಆದರೆ 2 ವಾರ ತನಕ ಉಳಿಯೋದೇ ಡೌಟು. ಅಷ್ಟು ಬೇಗನೆ ಖಾಲಿಯಾಗಿ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ ಐಕನ್ನ ಒತ್ತೋದು ಮಾತ್ರ ಮರಿಬೇಡಿ. ಆವಾಗ ನಾವು ಮಾಡೋ ಎಲ್ಲ ಹೊಸ ವೀಡಿಯೋಸ್ ಅಪ್ಡೇಟ್ಸು ನಿಮಗೆ ಬೇಗನೆ ಸಿಗುತ್ತೆ.
ಸ್ಕ್ರೀನ್ ಮೇಲೆ ಇನ್ಸ್ಟಾಗ್ರಾಮ್ ಐ ಡಿ ಬರ್ತಾ ಇದೆ, ಅದನ್ನು ನೀವು ಫಾಲೋ ಮಾಡ್ಬೋದು. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ನ ಅಪ್ಡೇಟ್ಸ್ ನಿಮಗೆ ಅಲ್ಲಿ ಸಿಗುತ್ತೆ, ಹಾಗೂ ಹೊಸ ಹೊಸ ಫುಡ್ಗಳ ವೀಡಿಯೋಸ್ ಸಹ. ಥ್ಯಾಂಕ್ ಯು.